ಮೊದಲಿಗೆ ಸಣ್ಣ ಪ್ರಮಾಣದ ಸಮಸ್ಯೆಯಿಂದನೇ ಶುರು ಮಾಡೋಣ. ಸಾಧಾರಣವಾಗಿ ಈ ಹೊರಗಡೆ ಓಡಾಡಬೇಕಾದ್ರೆ ಧೂಳು ಬಹಳ ಬೇಗ ಕಣ್ಣಿಗೆ ಬೀಳುತ್ತೆ, ಕಣ್ಣು ಒಂದು ರೀತಿ ಚುಮ ಚುಮ ಅನ್ನೋ ಹಂಗಾಗತ್ತೆ, ಕಣ್ಣು ಬಿಡೋದಕ್ಕೆ ಆಗಲ್ಲ. ಗಾಡಿಗಳಲ್ಲಿ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸಣ್ಣ ಸಣ್ಣ ಕ್ರಿಮಿಗಳು ಗಾಳಿಯಲ್ಲಿ ಬಂದು ಪಟ್ಟಂತ ಕಣ್ಣಿನ ಒಳಕ್ಕೆ ಬಂದು ಬೀಳುತ್ತೆ. ಈ ರೀತಿ ಕಸ, ಧೂಳು ಅಥವಾ ಕ್ರಿಮಿಗಳು ಏನಾದರೂ ಕಣ್ಣಿಗೆ ಬಿದ್ದಾಗ ಹೇಗೆ ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವೆಲ್ಲವೂ ಸಹಜ. ಓಡಾಡ್ತಾ ಇರ್ತೀವಿ ರಸ್ತೆಯಲ್ಲಿ, ಧೂಳು ವಿಪರೀತವಾಗಿರುತ್ತೆ, ಗಾಳಿಯಲ್ಲಿ ಮಲಿನತೆ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಗಾಳಿಯಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಧೂಳಿನ ಕಣಗಳಿರ್ಬೋದು, ಈ ಎಲೆಯ ಕೆಲವು ಸಣ್ಣ ಸಣ್ಣ ತುಣುಕುಗಳಿರ್ಬೋದು, ಇವೆಲ್ಲವೂ ಆಕಸ್ಮಿಕವಾಗಿ ಗಾಳಿಯಲ್ಲಿ ಬಂದು ಅದು ಕಣ್ಣಿನ ಒಳಗೆ ಬರುವಂತಹ ಒಂದು ಅವಕಾಶ ಇರುತ್ತೆ. ಎಷ್ಟೋ ಬಾರಿ ಕಣ್ಣಿನ ರೆಪ್ಪೆ ಅದನ್ನು ಮುಚ್ಚಿ ತಡೆಗಟ್ಟತ್ತೆ. ಆದಾಗ್ಯೂ ಕೂಡ ಕೆಲವೊಮ್ಮೆ ಈ ರೀತಿ ಆಗುವಂತಹ ಸಂಭವಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಬಹಳ ಹಿಂಸೆ ಆಗುತ್ತೆ. ಹಾಗಾಗಿ ಈ ಕಣ್ಣಿನಲ್ಲಿ ಬಿದ್ದಂತಹ ಈ ಕಸವನ್ನು ಅಥವಾ ಧೂಳನ್ನು ಅಥವಾ ಕ್ರಿಮಿಗಳನ್ನು ಹೇಗೆ ಸುಲಭವಾಗಿ ಹೊರಕ್ಕೆ ಹಾಕಬಹುದು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಒಂದು ಚಮಚದಷ್ಟು ನೀರಿಗೆ ಒಂದು 4-5 ಕಾಳಿನಷ್ಟು ಸಕ್ಕರೆಯನ್ನು ಹಾಕಿ, ಸಕ್ಕರೆಯನ್ನು ಹಾಕಿ ಕರಗಿಸ್ಬೇಕು. ಕರಗಿದ ಮೇಲೆ ಆ ಸಕ್ಕರೆಯ ನೀರನ್ನು ಎರಡೂ ಕಣ್ಣುಗಳಿಗೆ ಅಥವಾ ಯಾವ ಕಣ್ಣಿಗೆ ಬಿದ್ದಿರುತ್ತೆ, ಕಸ ಗಿಸ ಬಿದ್ದಾಗ ಯಾವ ಕಣ್ಣಿಗೆ ಬಿದ್ದಿರುತ್ತೆ ಅದಕ್ಕೆ ಮಾತ್ರ ಹಾಕ್ಕೊಳ್ಳಿ. ಧೂಳಿನಿಂದ ಹಿಂಸೆ ಆಗ್ತಾ ಇದ್ದರೆ ಎರಡೂ ಕಣ್ಣಿಗೆ ಎರಡೆರಡು ಹನಿಯಷ್ಟು ಆ ನೀರನ್ನು ಹಾಕಿ. ಅಷ್ಟೇ ನೀವು ಮಾಡಬೇಕಾಗಿರೋದು. ಕೆಲವೇ ನಿಮಿಷಗಳಲ್ಲಿ ಕಣ್ಣಿನಲ್ಲಿರ್ತಕ್ಕಂತಹ ಧೂಳು ಪೂರ್ಣವಾಗಿ ಹೊರಕ್ಕೆ ಬರುತ್ತೆ, ಕಸ ಏನಾದರೂ ಬಿದ್ದಿದ್ರೆ ಅದು ಕೂಡ ಹೊರಕ್ಕೆ ಬರುತ್ತೆ, ಅಥವಾ ಕ್ರಿಮಿಗಳೇನಾದ್ರು ಬಿದ್ದಿದ್ರೆ ಅದು ಕೂಡ ಆಚೆ ಬರೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಣ್ಣು ಶುಭ್ರವಾಗೋದಕ್ಕೆ ಅವಕಾಶ ಆಗುತ್ತೆ. ಅಥವಾ ನಮಗೇನು ಕಸ ಬೀಳಲಿಲ್ಲಪ್ಪ, ಹುಳ ಏನು ಬೀಳಲಿಲ್ಲ, ಆದರೂ ಕೂಡ ವಾರಕ್ಕೊಮ್ಮೆ ಮಾಡ್ಕೊಳ್ತಾ ಬಂದರೆ ಏನೇ ಆದರೂ ಕೂಡ ಧೂಳಿನಲ್ಲಿ ಓಡಾಡ್ತಾ ಇರ್ತೀವಿ, ಧೂಳಿನ ಅಂಶ ಕಣ್ಣನ್ನು ಸೇರ್ತಾ ಇರುತ್ತೆ. ಆ ರೀತಿಯಲ್ಲಿ ಹೊರಗಡೆಯಿಂದ ಬಂದ ಮೇಲೆ ವಾರದಲ್ಲಿ ಒಮ್ಮೆ ಆದರೂ ಸಾಕು, ಈ ರೀತಿಯ ಸಕ್ಕರೆಯ ನೀರನ್ನು ಎರಡು ಎರಡು ಹನಿ ಕಣ್ಣುಗಳಿಗೆ ಹಾಕುವುದರ ಮುಖಾಂತರ ಕಣ್ಣಿನಲ್ಲಿ ಬಿದ್ದಿರತಕ್ಕಂತಹ ಈ ಒಂದು ಸಮಸ್ಯೆಯನ್ನು ಹೊರಕ್ಕೆ ಹಾಕ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಪ್ಪ, ಏನೋ ಒಂದು ಬಿತ್ತು, ತಕ್ಷಣ ಹಿಂಗೆ ಸರಿ ಮಾಡ್ಕೊಳ್ಳೋದು. ಆವಾಗ ಕಣ್ಣಿನ ರೆಪ್ಪೆಯನ್ನು ಪಟ 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 ಅಂತ ಚೆನ್ನಾಗಿ ಬೇಗ 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 ಒಂದು 1/2 ನಿಮಿಷಗಳ ಕಾಲ ಆ ರೀತಿ ಬಡಿಬೇಕು. ಹಾಗೆ ಬಡಿದಾಗ ಅದು ಪೂರ್ಣವಾಗಿ ಕಣ್ಣಿನ ಕೊನೆಯ ಭಾಗಕ್ಕೆ ಬರುತ್ತೆ. ಇನ್ನೊಂದು ನಿಮಿಷ, ಒಂದು 1/2 ನಿಮಿಷದಷ್ಟು ಬಡಿದಾಗ ಅದು ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಕೂಡ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈರುಳ್ಳಿ, ಈರುಳ್ಳಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಒಂದು ಸಣ್ಣ ತುಂಡನ್ನು ಕತ್ತರಿಸಿ ಅದನ್ನು ಮೂಗಿನ ಹತ್ತಿರ ಇಟ್ಕೊಂಡು ಸ್ವಲ್ಪ ಅದರ ಒಂದು ಘಾಟಿನ ಒಳಗೆ ಎಳ್ಕೊಳ್ಳಿ. ಆ ಒಂದು ವಾಸನೆಯನ್ನು ನೀವು ಈರುಳ್ಳಿಯರ ಮೂಗಿನ ಹತ್ತಿರ ಇಟ್ಕೊಂಡಾಗಲೇ ಕಣ್ಣಿನಲ್ಲಿ ನೀರು ಬಳಬಳ ಅಂತ ಬರೋದಕ್ಕೆ ಶುರುವಾಗುತ್ತೆ. ಆವಾಗ ಕಣ್ಣಿನಲ್ಲಿರ್ತಕ್ಕಂತಹ ಧೂಳಿರ್ಬೋದು, ಕಸ ಇರ್ಬೋದು, ಎಲ್ಲವೂ ಕೂಡ ಸುಲಭವಾಗಿ ಹೊರಕ್ಕೆ ಬರೋದಕ್ಕೆ ಅವಕಾಶ ಆಗುತ್ತೆ. ಎಷ್ಟು ಸುಲಭ ನೋಡಿ. ಸಾಧಾರಣವಾಗಿ ಮನೆಯಲ್ಲಿ ಹೆಂಗಸರು ಈರುಳ್ಳಿಯನ್ನು ಕತ್ತರಿಸೋದರಿಂದ ಪ್ರತಿನಿತ್ಯದಲ್ಲಿ ಹೊರಗಡೆ ಹೋಗಿ ಬಂದಾಗ ಶೇಖರಣೆ ಆಗಿರುವಂತಹ ಈ ಧೂಳೆಲ್ಲವೂ ಕೂಡ ಈರುಳ್ಳಿಯನ್ನು ಕತ್ತರಿಸಿದಾಗ ಎಷ್ಟೋ ಬಾರಿ ಬೇಜಾರು ಪಟ್ಕೊಳ್ತಾ ಇರ್ತೀವಿ, ಕಣ್ಣಲ್ಲಿ ನೀರು ಸುರಿಯುತ್ತೆ ಅಂತ. ಆದರೆ ಅದು ಕೂಡ ಒಂದು ರೀತಿ ಉಪಕಾರವೇ ಆಗಿರುತ್ತೆ, ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ. ಹಾಗಾಗಿ ಕಣ್ಣಿನಲ್ಲಿರ್ತಕ್ಕಂತಹ ಧೂಳನ್ನು ಹೊರಗಡೆ ಕಳಿಸೋದಕ್ಕಿರ್ಬೋದು ಅಥವಾ ಏನಾದರೂ ಕಸ ಬಿದ್ದಾಗ ಈ ರೀತಿ ಈರುಳ್ಳಿಯ ವಾಸನೆಯನ್ನು ಆಘ್ರಾಣಿಸುವುದರ ಮುಖಾಂತರ ನೀರು ಬರುತ್ತೆ, ಆ ನೀರಿನ ಜೊತೆಯಲ್ಲಿ ಎಲ್ಲ ಕಶ್ಮಲವೂ ಕೂಡ ಆಚೆ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮನೆಯಲ್ಲಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಬೇಸಿನಲ್ಲಿ ಶುದ್ಧವಾಗಿರುವಂತಹ ನೀರನ್ನು ಹಾಕ್ಕೊಳ್ಳಿ. ಆ ನೀರಿನ ಒಳಗಡೆಗೆ ಮಖವನ್ನು ಪೂರ್ತಿ ಇಟ್ಕೊಂಡು ಕಣ್ಣನ್ನು ಮಾತ್ರ ಆ ನೀರಿನಲ್ಲಿ ಇರುವಾಗಲೇನೆ ಕಣ್ಣನ್ನು ನಾವು ಓಪನ್ ಮಾಡಬೇಕು, ಅಂದರೆ ಕಣ್ಣನ್ನು ಬಿಡಬೇಕು. ಕಣ್ಣನ್ನು ಬಿಡೋದನ್ನ ಒಂದೊಂದು ನಿಮಿಷ ಬಿಟ್ಟು ಮುಚ್ಚಿ ಬಿಟ್ಟು ಮುಚ್ಚಿ ಮಾಡೋದ್ರ ಮುಖಾಂತರ ನೀವು ಕಣ್ಣಿನಲ್ಲಿರ್ತಕ್ಕಂತಹ ಧೂಳಿನ ಅಂಶ ಇರ್ಬೋದು, ಕಸ ಇರ್ಬೋದು, ಯಾವುದೇ ಇರ್ಬೋದು ಸುಲಭವಾಗಿ ಹೊರಗಡೆ ಹೋಗುತ್ತೆ. ಕಣ್ಣಿನ ಒಳಭಾಗ ಎಲ್ಲವೂ ಕೂಡ ಸ್ವಚ್ಛವಾಗೋದಕ್ಕೆ ಸಹಾಯ ಆಗುತ್ತೆ.
ಇನ್ನು ಶುದ್ಧವಾದಂತಹ ಹರಳೆಣ್ಣೆ. ಹರಳೆಣ್ಣೆಯಲ್ಲಿ ಕೂಡ ಸ್ವಲ್ಪ ವಿಶೇಷವಾಗಿ ಶುದ್ಧತೆ ಇರತಕ್ಕಂತಹ ಹರಳೆಣ್ಣೆ ಅಥವಾ ಈ ಬೇಯಿಸಿದ ಹರಳೆಣ್ಣೆ ಅಂತ ಹೇಳ್ತೀವಲ್ಲ, ಆ ರೀತಿ ಒಳ್ಳೆಯ ಹರಳೆಣ್ಣೆ ಇದ್ದಾಗ ಅದನ್ನು ವಾರದಲ್ಲಿ ಒಮ್ಮೆಯಾದರೂ ಕೂಡ ಎರಡೂ ಕಣ್ಣಿಗೆ ಎರಡೆರಡು ಹನಿಯಷ್ಟು ಈ ಹರಳೆಣ್ಣೆಯನ್ನು ಹಾಕ್ತಾ ಬರೋದರಿಂದ ಕಣ್ಣು ಸ್ವಚ್ಛವಾಗಿರುತ್ತೆ. ಕಣ್ಣಿಗೆ ಯಾವುದಾದ್ರೂ ಕೂಡ ಈ ಪ್ರಕೃತಿಯ ಬೆಳಕು ಜಾಸ್ತಿ ಇದ್ದಾಗ ಕಣ್ಣು ಬಹಳ ಒಂದು ರೀತಿ ಆಯಾಸಗೊಂಡಿರುತ್ತೆ. ಆಯಾಸದಿಂದ ವಿಶ್ರಾಂತ ಸ್ಥಿತಿಗೆ ಕಣ್ಣಿಗೆ ಹೋಗಬೇಕು ಅಂದರೆ ಈ ಹರಳೆಣ್ಣೆಯ ಒಂದು ಅವಶ್ಯಕತೆ ಇರುತ್ತೆ. ಅದನ್ನು ಹಾಕೋದರ ಮುಖಾಂತರ ಕಣ್ಣಿನ ಶುದ್ಧವನ್ನು ಮಾಡಿಕೊಳ್ಬಹುದು. ಕಣ್ಣಿನ ಸ್ವಚ್ಛತೆಯ ಜೊತೆ ಜೊತೆಯಲ್ಲಿ ದೃಷ್ಟಿ ದೀರ್ಘಕಾಲದವರೆಗೆ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಯಾರಿಗಾದರೂ ಕೂಡ ಚೆನ್ನಾಗಿ ನಿದ್ದೆ ಬರಲ್ಲ ಅಂದರೂ ಕೂಡ ಹರಳೆಣ್ಣೆಯನ್ನು ಕೇವಲ ಕಣ್ಣಿನ ರೆಪ್ಪೆಯ ಮೇಲೆ ಸವರ್ಕೊಂಡು ರಾತ್ರಿ ಮಲಗೋದ್ರ ಮುಖಾಂತರ ಕೂಡ ಸೊಗಸಾದ ನಿದ್ದೆ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಎಲ್ಲವೂ ಕೂಡ ತುಂಬ ಸುಲಭವಾಗಿರ್ತಕ್ಕಂತಹ ಸರಳ ಉಪಾಯಗಳು. ಸಮಸ್ಯೆ ಇದೆ ಅಂತ ಗೊತ್ತಿರಲಿ ಅಥವಾ ಇಲ್ಲ ಅಂತಲೇ ಅಂದ್ಕೊಳ್ಳೋಣ, ಆದರೂ ಕೂಡ ವಾರಕ್ಕೊಮ್ಮೆ ಇದರಲ್ಲಿ ಯಾವುದನ್ನಾದರೂ ಒಂದನ್ನು ನಾವು ಮಾಡ್ತಾ ಬಂದಿದ್ದೆ ಆದರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ಧೂಳಿನ ಅಂಶ, ಧೂಳಿನ ಕಣಗಳು ಕಣ್ಣಿನ ಒಳಗೆ ಇರುತ್ತೆ. ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಯಾವುದೇ ಭಾಗ ಇರಬಹುದು ಮನುಷ್ಯನಿಗೆ, ಅದರ ಒಳಭಾಗವನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಆಗಿಂದಾಗ್ಗೆ ನಾವು ಮಾಡ್ಕೊಳ್ತಾನೇ ಇರಬೇಕು. ಕೇವಲ ಬಾಹ್ಯವಾಗಿ ಅಂದರೆ ಹೊರಗಡೆಯ ಭಾಗವನ್ನು ಸೋಪ್ ಹಾಕಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಕೊಳ್ತೀವಿ, ಎಲ್ಲ ಮಾಡ್ಕೊಳ್ತೀವಿ, ಆದರೆ ಕಣ್ಣಿರಬಹುದು, ಮೂಗಿರಬಹುದು, ಕಿವಿ ಇರಬಹುದು, ಈ ಎಲ್ಲ ಅಂಗಾಂಗಗಳು ಕೂಡ ಒಳಭಾಗದಲ್ಲಿಯೂ ಕೂಡ ಸ್ವಚ್ಛವಾಗಿರಬೇಕು ಅಂದರೆ ಕೆಲವು ಕೆಲಸವನ್ನು ಮಾಡ್ತಾ ಇರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಹೇಳಿದಂತಹ ಎಲ್ಲ ಸುಲಭವಾದಂಥ ಮಾರ್ಗಗಳು ಯಾವುದನ್ನು ಬೇಕಾದರೂ ಕೂಡ ಮಾಡ್ಕೊಳ್ಬಹುದು. ಇನ್ನು ಮನೆಯಲ್ಲಿ ಹಸು ಇರತಕ್ಕಂಥವರು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಹಸುವಿನ ಹಾಲನ್ನು ಕರೆದಾಗ ಆ ನೊರೆ ಹಾಲನ್ನು ಆ ಕರೆದ ತಕ್ಷಣದಲ್ಲಿಯೇ ಎರಡೂ ಕಣ್ಣುಗಳಿಗೆ ಒಂದು ಎರಡೆರಡು ಹನಿಯನ್ನು ಹಾಕ್ಕೊಳ್ತಾ ಬಂದಿದ್ದೇ ಆದರೆ ಅವರಿಗೆ ಕಣ್ಣು ದೀರ್ಘಕಾಲದವರೆಗೆ ಬಾಳಿಕೆ ಖಂಡಿತವಾಗಿಯೂ ಬರುತ್ತೆ. ಇವೆಲ್ಲ ಸುಲಭ ಪರಿಹಾರಗಳು. ಸಮಸ್ಯೆ ಬಂದ ಮೇಲೆ ಪರಿಹರಿಸ್ಕೊಳ್ಳೋದು ಕಷ್ಟ. ಬರದೇ ಇರೋ ರೀತಿಯಲ್ಲಿ ಈ ರೀತಿ ಕೆಲವು ಮುಂಜಾಗ್ರತೆಯ ಕ್ರಮಗಳನ್ನು ಕೈಗೊಳ್ತಾ ಇದ್ದರೆ ಅನೇಕ ರೀತಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನೂ ಅನೇಕ ಕಣ್ಣಿನ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.